ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಜೈಸಿಂಹ ಮುಸ್ಲಿ ಚಿತ್ರಲೋಕಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ವ್ಯಕ್ತಿಗಳು ತಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ. ನಾನು ಇವತ್ತಿನ ದಿವಸ ಒಂದು ಫಾರ್ಮ್ ಹೌಸ್ ಬಂದಿದ್ದೀನಿ. ಇದು ಬೆಂಗಳೂರಿಂದ ಸುಮಾರು 130 ಕಿಲೋಮೀಟರ್ ದೂರದಲ್ಲಿದೆ. ಇದಕ್ಕೆ ಹೆಸರು ರವಿ ಫಾರ್ಮ್ ಅಂತಾನೆ ಕರೀತಾರೆ. ಇಲ್ಲಿ ಏನಂದ್ರೆ, ಸಾಕಷ್ಟು ಚಲನಚಿತ್ರಗಳು ಮತ್ತೆ ಟಿವಿ ಧಾರಾವಾಹಿಗಳು ಈ ಫಾರ್ಮ್ ಹೌಸ್ ಅಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಈ ಫಾರ್ಮ್ ಹೌಸ್ ಸರಿಸುಮಾರು 1.5 ಎಕರೆ ಇದೆ ಇದು. ಇದರಲ್ಲಿ ಇನ್ನೊಂದು ವಿಶೇಷತೆಗಳು ಏನಂದ್ರೆ, ಇಲ್ಲಿ ಒಂದು ದೊಡ್ಡ ಲಾನ್ ಮಾಡಿದ್ದಾರೆ. ಆ ಲಾನ್ ಅಲ್ಲಿ ಏನಂದ್ರೆ, ಈ ಔಟ್ಡೋರ್ ಪಾರ್ಟಿಗಳು ಮತ್ತೆ ಈಗ ನಮ್ದೇ ಚಿತ್ರೀಕರಣದ ಟೈಮ್ನಲ್ಲಿ ಎಲ್ಲಾದ್ರೂ ಒಂದು ಲಾನ್ ದೊಡ್ಡ ಮನೆ ಒಂದು ಪಾರ್ಟಿ ಸೀನ್ ಹಾಕ್ಬೋದು, ಮತ್ತೊಂದು ಹಾಕ್ಬೋದು, ಎಲ್ಲವೂ ಚಿತ್ರೀಕರಣ ಮಾಡೋದು ಈ ರವಿ ಫಾರ್ಮ್ ಹೌಸ್ ಅಲ್ಲಿ ನಾವು ತೆಗಿತೀವಿ. ಇದು ಇರೋದು ಎಲ್ಲಿ ಅಂದ್ರೆ, ನೆಲಮಂಗಲ ಇಂದ ಲೆಫ್ಟ್ ತಗೊಂಡು ಮಂಗಳೂರಿಗೆ ಹೋಗೋ ಹೈವೇನಲ್ಲಿ ಮಹದೇವಪುರ ಅನ್ನೋದು ಒಂದು ಸಣ್ಣ ಗ್ರಾಮ ಇದೆ. ಅಂದ್ರೆ ಫಸ್ಟ್ ಟೋಲ್ ದಾಟದ್ಮೇಲೆ ಸರ್ವಿಸ್ ರೋಡ್ ಲೆಫ್ಟ್ ಅಲ್ಲಿ 1-3 ಕಿಲೋಮೀಟರ್ ಬರಬೇಕು. ಮಹದೇವಪುರ ಅನ್ನೋದು ಒಂದು ಗ್ರಾಮದಲ್ಲಿ ಈ 3 ಎಕರೆ ವಿಸ್ತಾರದಲ್ಲಿ ಇದೊಂದು ಫಾರ್ಮ್ ಹೌಸ್ ಇದೆ. ಇದರಲ್ಲಿ ಸುಮಾರು ಚಿತ್ರಗಳಾಗಿದ್ದಾವೆ. ನಾನು ಒಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ನಾನೇ ಆಕ್ಟ್ ಮಾಡಿರ್ತಕ್ಕಂತ ರಾಗಿಣಿ IPS ಒಂದು ಚಲನಚಿತ್ರದಲ್ಲಿ ನಾನು ಇದರಲ್ಲೇ ಬಂದು ಆಕ್ಟ್ ಮಾಡಿದ್ದೆ. ಈ ಮನೆಗೆ ಆಲ್ಮೋಸ್ಟ್ ಎಲ್ಲಾ ಚಲನಚಿತ್ರ ನಟರು ಬಂದಿದ್ದಾರೆ. ಆಲ್ ಬಿಗ್ ಸ್ಟಾರ್ಸ್, ಹೀರೋಸ್ ಆಗ್ಬೋದು, ಹೀರೋಯಿನ್ಸ್ ಆಗ್ಬೋದು, ನನ್ನಂತ ಸಹ ಕಲಾವಿದರುಗಳಾಗ್ಬೋದು, ಪ್ರತಿಯೊಬ್ಬರು ಬಂದಿದ್ದಾರೆ ನೋಡಿ. ಈ ಇದ್ರಲ್ಲಿ ಏನಂದ್ರೆ, ಈ ರೈಟ್ ಅಲ್ಲಿ ಕಾಣ್ತಾ ಇರೋದೆಲ್ಲ ಈ ವರ್ಕರ್ಸ್ಗೆ ಅಂತ ಹೇಳಿ, ಪಾಪ ರವಿ ಅನ್ನೋ ಓನರ್ ಬಿ ರವಿ ಅಂತ ಆತನ ಹೆಸರು, ಅವರು ಕಟ್ಕೊಟ್ಟಿದ್ದಾರೆ. ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ, ಪ್ರತಿ ಒಂದು ಇದ್ರಲ್ಲೂ ಇವರು ಎತ್ತಿನ ಗಾಡಿಯ ಚಕ್ರಗಳನ್ನ ಒಂದು ತರ ಡಿಸೈನ್ ಮಾಡಿದ್ದಾರೆ. ಅಂದ್ರೆ ಕಾಂಪೌಂಡ್ಗಳಿಗೆಲ್ಲದಕ್ಕೂ ಎತ್ತಿನ ಗಾಡಿ ಚಕ್ರಗಳನ್ನ ಡಿಸೈನ್ ಮಾಡಿದ್ದಾರೆ ನೋಡಿ. ನಾನು ನಿಮ್ಗೆ ಹೇಳದ್ನಲ್ಲ, ಪಾರ್ಟಿ ಲಾನ್ ಅಂದ್ರೆ ಲಾನ್ ಅಲ್ಲಿ ಪಾರ್ಟಿ ಮಾಡೋದು ಅದಕ್ಕೆ ಇದಕ್ಕೆಲ್ಲ ಇವ್ರು ಜನರಲ್ ಆಗಿ ಎಲ್ಲರಿಗೂ ಕೊಡ್ತಾ ಇದಾರೆ. ಅಂದ್ರೆ ಪಬ್ಲಿಕ್ ಬಂದು ಕೇಳ್ಕೊಂಡ್ರು ಕೊಡ್ತಾ ಇದಾರೆ ಇದನ್ನ. ಇದು ಒಂದು ಪಾರ್ಟಿ ಹಾಲ್ ತರ ಅಲ್ಲಿ ಮೇಲ್ಗಡೆ ಒಂದು ಡಯಾಸ್ ಮಾಡಿದ್ದಾರೆ. ಇದಿಷ್ಟು ಒಂದು ದೊಡ್ಡ ಲಾನ್ ಇದು. ಸುಮಾರು ಇಲ್ಲಿ ಕೇಜ್ ಗಳಿದಾವೆ, ಅಂದ್ರೆ ಇದ್ರಲ್ಲಿ ಯಾವ್ದು ಇವಾಗ ಪಕ್ಷಿಗಳಾಗ್ಲಿ ಪ್ರಾಣಿಗಳಾಗ್ಲಿ ಇಲ್ಲ, ಯಾಕೋ ಗೊತ್ತಿಲ್ಲ, ಅವರು ಮೋಸ್ಟ್ಲಿ ಎಲ್ಲ ಆಚೆ ಬಿಟ್ಬಿಟ್ಟಿರ್ಬೇಕು ನೋಡಿ. ಸುತ್ತಲೂ ನೋಡ್ತು ಅಂದ್ರೆ ಎಲ್ಲವೂ ಎತ್ತಿನ ಗಾಡಿ ಚಕ್ರಗಳನ್ನ ಕಾಂಪೌಂಡ್ ತರ ಮಾಡಿದ್ರೆ, ಇದು ಯಾವ್ದೋ ಸಿಮೆಂಟ್ ಅಲ್ಲಿ ಮಾಡಿರೋದಲ್ಲ, ಒರಿಜಿನಲ್ ಎತ್ತಿನ ಗಾಡಿ ಚಕ್ರಗಳೇ ಇವೆ. ನಿಮ್ಗೆ ನೈಟ್ ಎಫೆಕ್ಟ್ ಅಲ್ಲಿ ಪಾರ್ಟಿ ಸೀನ್ಗಳನ್ನೆಲ್ಲ ನಾವು ಆದಷ್ಟು ಸಾಮಾನ್ಯವಾಗಿ ಲಾನು ಒಂದು ಸಣ್ಣ ಡಯಾಸ್ ಬೇಕು ಅಂದ್ರೆ ನಾವ್ ಈ ರವಿ ಫಾರ್ಮ್ ಹೌಸ್ ಬರ್ತೀವಿ. ಆಗ್ಲೇ ಹೇಳದ್ನಲ್ಲ, ಇದು ಮಂಗಳೂರು ಹೈವೇ, ನೆಲಮಂಗಲಿಂದ ಲೆಫ್ಟ್ ತಗೊಂಡು ಮಂಗಳೂರು ಹೈವೇಗೆ ಬರಬೇಕು. ಫಸ್ಟ್ ಟೋಲ್ ಆದ್ಮೇಲೆ ಸರ್ವಿಸ್ ರೋಡ್ ಅಲ್ಲಿ ಹೆಚ್ಚು ಕಡಿಮೆ 1-3 ಕಿಲೋಮೀಟರ್ ಬರಬೇಕು. ಇನ್ನು ನೋಡಿ, ಮನೆ ಒಳಗಡೆ ಫಾರ್ಮ್ ಹೌಸ್ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಒಂದು ಒಳ್ಳೆ ಮನೆ ಇದೆ, ಅದು ಬಿಟ್ಟು ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಎಲ್ಲವೂ ಪರಿಚಯ ಮಾಡಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಹೋಗೋಣ. ಈ ಕಾಂಪೌಂಡ್ ಅಲ್ಲಿ ಇನ್ನೊಂದು ಏನಂದ್ರೆ, ನಮ್ಗೆ ನೈಟ್ ಎಫೆಕ್ಟ್ ಅಲ್ಲಿ ಒಂದು ಸಣ್ಣ ಸೀನ್ ತೆಗಿಬೇಕಾದ್ರೆ ಇಲ್ಲೊಂದು ಫಾಲ್ಸ್ ಅಂದ್ರೆ, ಇದಕ್ಕೆ ಇಲ್ಲೆಲ್ಲ ಲೈಟಿಂಗ್ ಮಾಡ್ಯಾರೆ, ಕಲರ್ಫುಲ್ ಫಾಲ್ಸ್ ಇದೆ. ಆಕ್ಚುಲಿ ರಾತ್ರಿ ಹೊತ್ತು ನಾವು ಕೇಳಿದಾಗ ಅವರು ಆನ್ ಮಾಡಿಕೊಡ್ತಾರೆ, ನೀರು ಫ್ಲೋ ಆಗೋದೆಲ್ಲ ಇದೆ. ಹೀಗೆ ಬಂತು ಅಂದ್ರೆ ಇಲ್ಲಿ ಒಂದು ಫೌಂಟನ್ ಇದೆ, ಫೌಂಟನ್ನು ಇದ್ರ ಹಿಂದ್ಗಡೆನೆ ಈ ಮನೆ ಬಂಗ್ಲೆ ಇರೋದು. ಇದೊಂದು ಕಲರ್ಫುಲ್ ಫೌಂಟನ್ ಆಕ್ಚುಲಿ, ಅಂದ್ರೆ ನಾನು ನಿಮ್ಗೆ ಬೆಳಗ್ನ ತೋರಿಸ್ತಾ ಇರೋದ್ರಿಂದ ಇದು ಕಲರ್ಫುಲ್ ಆಗಿ ಕಾಣಲ್ಲ. ಇದೊಂದು ಕಲರ್ಫುಲ್ ಫೌಂಟನ್ನು. ಇಲ್ಲಿ ಹೀಗೆ ಒಳಗೆ ಹೋಗ್ತೀನಿ, ಅದಕ್ಕೂ ಮುಂಚೆ ನಿಮ್ಗೆ ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಅದನ್ನ ತೋರಿಸ್ಕೊಡ್ತೀನಿ ಬನ್ನಿ. ಹೇಳದ್ನಲ್ಲ ನಿಮ್ಗೆ ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ, ಸ್ವಿಮ್ಮಿಂಗ್ ಪೂಲ್ ಏರಿಯಾಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಅಚ್ಚುಕಟ್ಟಾಗಿ ಒಂದು ಸಣ್ಣದಾಗಿ ಚೊಕ್ಕದಾಗಿ ನೀಟಾಗಿ ಕಟ್ಕೊಂಡಿದ್ದಾರೆ ಈ ಸ್ವಿಮ್ಮಿಂಗ್ ಪೂಲ್ನ. ಹಾಗೆ ಬನ್ನಿ, ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ನಾವು ಯಾವುದಾದ್ರು ಸನ್ನಿವೇಶಕ್ಕೆ ಸ್ವಿಮ್ಮಿಂಗ್ ಪೂಲ್ ಬೇಕು ಅಂದರೆ ನಾವು ಈ ಮನೆ ಸೀನ್ ತೆಗಿಬೇಕಾದ್ರೆ ಈ ಅಟ್ಮಾಸ್ಫಿಯರಲ್ಲಿ ಇದನ್ನು ಮಾಡ್ಕೋಬೋದು ನಾವು.
ಇದು ನೋಡಿ, ಇವು ಎಲ್ಲ ಕಲರ್ಫುಲ್ ಆಗಿದೆ. ನಮ್ಮ ಫೋಟೋಗ್ರಫಿಗೆ ಹೇಗೆ ಬೇಕೋ ಹಾಗೆ ಕಲರ್ಫುಲ್ ಪೇಂಟಿಂಗ್ ನೈಟ್ ಎಫೆಕ್ಟಲ್ಲು ಸೂಪರ್ ಆಗಿರುತ್ತೆ. ಅವ್ರು ಆ್ಯಕ್ಚುಲಿ ನಾನು ಮೋಟ್ರ್ ಏನಾರು ಅವ್ರಿಗೆ ಆನ್ ಮಾಡಿಸಿದ್ರೆ ಇಲ್ಲಿಂದೆಲ್ಲ ವಾಟ್ರ್ ಫ್ಲೋ ಬರುತ್ತೆ, ಈ ಜಾಗದಿಂದ ಎಲ್ಲ ವಾಟರ್ ಫ್ಲೋ ಬರುತ್ತೆ. ಫಸ್ಟ್ ಕ್ಲಾಸ್ ಆಗಿ ಇದೊಂದು ಸಣ್ಣ ಸ್ವಿಮ್ಮಿಂಗ್ ಪೂಲು. ಅಲ್ಲಿ ಆ ಸ್ವಿಮ್ಮಿಂಗ್ ಪೂಲ್ ಹಿಂದ್ಗಡೆ ಕಾಣ್ತಿರೋ ಮನೆಯೇ ರೆಸ್ಟ್ ರೂಮ್ ಥರ. ಮತ್ತು ನಾವು ಸ್ವಿಮ್ಮಿಂಗ್ ಪೂಲ್ಗೆ ಡೈವ್ ಮಾಡೋಕ್ಕೂ ಮುಂಚೆ ಬಾಡಿ ವಾಶ್ ಮಾಡ್ಕೊಳ್ಳೋಕ್ಕೆ ಅಲ್ಲೊಂದು ಎರಡು ವಾಶ್ರೂಮ್ ಕಟ್ಸಿದ್ದಾರೆ. ಹೀಗೆ ಇಲ್ಲಿಂದ ಒಳಗಡೆ ಹೋಯ್ತು ಅಂದರೆ ಮನೆ ಒಳಗೆ ಹೋಗೋಣ, ಮನೆಯೂ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಸೂಪರ್ ಮನೆ ಇದೆ. ಸ್ವಿಮ್ಮಿಂಗ್ ಪೂಲ್ ಅಟ್ಮಾಸ್ಫಿಯರ್ ನೋಡಿದ್ರೆ ಈಗ ಮನೆ ಒಳಗಡೆನೂ ಕರ್ಕೊಂಡು ಹೋಗ್ತೀನಿ ಬನ್ನಿ ಸ್ನೇಹಿತರೆ, ಒಳ್ಳೆ ಮನೆ ತೋರಿಸ್ತೀನಿ ಬನ್ನಿ ನೋಡಿ. ಬರ್ತಿದ್ದಾಗೇ ಇಲ್ಲಿ ಒಂದು ಲಯನ್ ಸ್ಟ್ಯಾಚು ಇದೆ, ಇದು ಒಂದು ಎರಡು ಹಿಂದ್ಗಡೆನೂ ಇದೆ. ನಾವು ಅದನ್ನು ಬೇಕಾದ್ರೆ ತಗೊಂಡು ಹೋಗ್ಬಿಟ್ಟು ಎಲ್ಲಿಗೆ ಬೇಕಾದ್ರೂ ಪ್ಲೇಸ್ಮೆಂಟ್ ಮಾಡ್ಕೋಬೋದು. ಬಟ್ ಇದು ಮಾರ್ಬಲ್ ಸ್ಟೋನಲ್ಲಿ ಮಾಡಿರೋದು, ವುಡ್ಡಲ್ಲಾಗಲಿ ಪ್ಲಾಸ್ಟಿಕ್ ಪ್ಯಾರಿಸ್ ಆಗಲಿ ಯಾವುದೂ ಅಲ್ಲ, ಮಾರ್ಬಲ್ ಸ್ಟೋನ್ ಇದು. ಹಾಗೆ ಒಳಗೆ ಬಂತು ಅಂದರೆ ಇಲ್ಲಿ ಮನೆ, ಈ ಮನೆ ಒಳಗಡೆ ಇದೊಂದು ವರಾಂಡ. ಇಲ್ಲಿ ಈ ಕಡೆಯಿಂದ ನೋಡ್ತಂದ್ರೆ ಫುಲ್ಲು ವುಡ್ಡಲ್ಲಿ ಮಾಡಿದ್ದಾರೆ. ಹಾಗೆ ಇದೊಂದು ಸೂರ್ಯಂದು ಒಂದು ಡಿಸೈನ್ ಮಾಡಿಸಿದ್ದಾರೆ ನೋಡಿ. ಜೊತೆಗೆ ಇಲ್ಲೊಂದು ಆನೆ ಸ್ಟ್ಯಾಚು, ಇದು ಕಂಪ್ಲೀಟ್ ವುಡ್ ಇದು. ಇದು ಈ ಆನೆ ಸ್ಟ್ಯಾಚು ಬಂದು ರೋಸ್ ವುಡ್ಡಲ್ಲಿ ಮಾಡಿಸಿದ್ದಾರೆ. ಇದನ್ನು ಮೋಸ್ಟ್ಲಿ ಇದಕ್ಕೊಂದು ಕ್ರೇನೇ ಬೇಕು ಅನಿಸುತ್ತೆ, ನಾವೆಲ್ಲರೂ ಶಿಫ್ಟ್ ಮಾಡ್ಬೇಕಾದ್ರೆ ಅಷ್ಟು ವೆಯ್ಟ್ ಇದೆ ಇದು. ಇದು ಬಂದರೆ ಈ ಮನೆ ಒಳಗಡೆ ಇದೊಂದು ಹಾಲು ಅಂದರೆ ಲಿವಿಂಗ್ ರೂಮ್ ಅಂತಲೂ ಕರೀತಾರೆ, ಹಾಲ್ ಅಂತಲೂ ಕರೀತಾರೆ. ಸಾಮಾನ್ಯವಾಗಿ ಇದು ನಾವು ಉಪಯೋಗಿಸ್ತಕ್ಕಂಥ ಹಾಲು, ಶೂಟಿಂಗ್ ಸ್ಥಳ ಇದು. ಹಾಗೆ ನಾವು ಈ ಕಡೆ ಹೋಯ್ತು ಅಂದರೆ ಡೈನಿಂಗ್ ಟೇಬಲ್ ಸೀನ್ ಏನಾದರೂ ನಮಗೆ ಬೇಕು ಅಂದರೆ ಹೀಗೆ ಬರ್ತೀವಿ. ನಮಗೇನು ಎಲ್ಲೂ ತುಂಬ ಓಡಾಡೋದಿಲ್ಲ. ಇದೊಂದು ಡೈನಿಂಗ್ ಸೆಟಪ್ ಇದೆ, ಫಸ್ಟ್ ಕ್ಲಾಸ್ ಇದಿದೆ. ಹಾಗೆ ಬಂದರೆ ಇಲ್ಲಿ ಒಂದು ಕೃಷ್ಣನ ವಿಗ್ರಹ, ಇದು ಕೂಡ ರೋಸ್ ವುಡ್ ಇಂದಿತು ಈ ಕೃಷ್ಣನ ವಿಗ್ರಹ. ಈ ಕಡೆ ಬಂತು ಅಂದರೆ ಇಲ್ಲೂ ಒಂದು ಕೃಷ್ಣನ ವಿಗ್ರಹ ಇದೆ. ಈ ಕಡೆ ಕಿಚನ್ನು, ಬಟ್ ಅಲ್ಲಿ ಹೋಗೋಕ್ಕಾಗಲ್ಲ, ಎಲ್ಲ ಅಲ್ಲಿ ಅಡ್ಡ ಇಟ್ಬಿಟ್ಟಿದ್ದಾರೆ. ಇದೊಂದು ಕಮಾನ್ ಮಾಡಿಸಿದ್ದಾರೆ ಮೇಲ್ಗಡೆ. ಈ ಕಡೆಯಿಂದ ಬಂತು ಅಂದರೆ ಇಲ್ಲೊಂದು ಬೆಡ್ರೂಮ್. ಇದೊಂದು ವಿಸ್ತಾರವಾದ ಬೆಡ್ರೂಮ್ ಇದೆ. ಹಾಗೆ ವಾಲ್ಗೆಲ್ಲ ವುಡ್ ಫಿನಿಷಿಂಗ್ ಕೊಟ್ಟಿದ್ದಾರೆ, ಇದೆಲ್ಲ ವುಡ್ ಫಿನಿಷಿಂಗ್ ಕೊಟ್ಟಿದ್ದಾರೆ ಈ ವಾಲ್ಗೆಲ್ಲ. ಇದೊಂದು ವಿಸ್ತಾರವಾದ ಬೆಡ್ರೂಮು. ಇನ್ನು ಮೇಲ್ಗಡೆನೂ ಇದೆ, ಬನ್ನಿ ತೋರಿಸ್ತೀನಿ. ಇವೆಲ್ಲ ಸಾಮಾನ್ಯವಾಗಿ ಸಿನಿಮಾ ಚಿತ್ರೀಕರಣಕ್ಕೆ ಮತ್ತು ಧಾರಾವಾಹಿ ಚಿತ್ರೀಕರಣಕ್ಕೆ ಉಪಯೋಗಿಸ್ತಕ್ಕಂಥ ಮನೆ, ಇಲ್ಲಿ ಯಾರು ವಾಸವಾಗಿಲ್ಲ. ಹೀಗೆ ಮೇಲ್ ಬನ್ನಿ, ಮೇಲ್ಗಡೆ ಇರತಕ್ಕಂಥ ಒಂದು ಲಿವಿಂಗ್ ರೂಮು, ಅಲ್ಲಿರ್ತಕ್ಕಂಥ ಒಂದು ದೇವರ ಮನೆ ಬೆಡ್ರೂಮು ಎರಡೂ ತೋರಿಸ್ತೀನಿ. ಇದು ಮಾಡಿ ಮೇಲೆ ಇರ್ತಕ್ಕಂಥದ್ದು ಒಂದು ಲಿವಿಂಗ್ ರೂಮು. ಆ್ಯಕ್ಚುಲಿ ಸೋಫಾ ಸೆಟ್ ಅವು ಬೇಕಾದ್ರೆ ನಾವು ಮತ್ತೆ ಕೆಳಗಡೆಯಿಂದನೇ ಶಿಫ್ಟ್ ಮಾಡ್ಕೋಬೇಕು. ಇಲ್ಲಿ ಒಳಗಡೆ ಬಂದರೆ ಇಲ್ಲೊಂದು ಬೆಡ್ರೂಮ್ ಇದೆ. ಇದು ತುಂಬ ವಿಸ್ತಾರವಾಗಿರ್ತಕ್ಕಂಥ ಬೆಡ್ರೂಮು. ಅಂದರೆ ಇಲ್ಲೇನು ವುಡ್ ವರ್ಕ್ ಮಾಡಿಲ್ಲ, ರೆಗ್ಯುಲರ್ ಪೇಂಟ್ ಮಾಡಿಟ್ಟಿದೆ. ಯಾಕಂದರೆ ಒಂದೊಂದು ರೂಮ್ ಒಂದೊಂದು ಥರ ಇತ್ತು ಅಂದರೆ ನಮ್ಮ ಚಿತ್ರೀಕರಣಕ್ಕೆ ನಾವು ಹೇಗೆ ಬೇಕಾದರೂ ಅನುಕೂಲಕರವಾಗಿ ನಾವು ಉಪಯೋಗಿಸ್ಕೋಬೋದು ಅಂತ ಈ ಥರ ಮಾಡಿದ್ದಾರೆ. ಹೀಗೆ ಈ ರೂಮಿಂದ ಆಚೆ ಬಂದರೆ ಇಲ್ಲಿ ಒಂದು ದೇವ್ರ ಮನೆ ಇದೆ, ತೋರಿಸ್ತೀನಿ ನೋಡಿ. ಇದು ದೇವ್ರ ಮನೆ, ಇದೇನಂದ್ರೆ ಒರಿಜಿನಲಿ ದೇವ್ರ ಮನೆ ಅಲ್ಲ, ಇದೊಂದು ಬೆಡ್ರೂಮು. ಈ ಸಿನಿಮಾ ಮತ್ತು ಸೀರಿಯಲ್ನವ್ರಿಗೆ ಯಾರೋ ಇದನ್ನ ಮೋಸ್ಟ್ಲಿ ಒಂದು ಸಣ್ಣ ಸೆಟ್ ಹಾಕಿದ್ದಾರೆ, ಯಾಕಂದರೆ ಈ ಡೋರ್ ಎಲ್ಲ ಪ್ಲಾಸ್ಟರ್ ಆಫ್ ಪ್ಯಾರಿಸ್ದು ಅದೇ ಥರದ್ದು ಒಂದು ಹಾಕಿದ್ದಾರೆ. ಒಳಗೆ ಬನ್ನಿ. ಒಳಗೆ ಬಂತು ಅಂದರೆ ಇದನ್ನು ಒಂದು ದೇವ್ರ ಮನೆ ಥರ ವುಡ್ಡಲ್ಲಿ ಮಾಡ್ಕೊಂಡಿರೋದು. ಸರಿ, ನಿಮ್ಗೆ ಗೊತ್ತಾಗುತ್ತೆ ಈ ವುಡ್ಡೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಹೇಗೆ ಬೇಕಾದ್ರೆ ತಳ್ಕೊಂಡ್ರೆ ಒಂದು ಸ್ವಲ್ಪ ಇಲ್ಲಿ ಬೆಳಕು ಬರುತ್ತೆ. ಇದು ಒರಿಜಿನಲಿ ದೇವ್ರ ಮನೆ ಅಲ್ಲ, ಇದು ಶೂಟಿಂಗಿಗೋಸ್ಕರ ಮಾಡ್ಕೊಂಡ್ರೆ. ಈ ವಾಲ್ಸ್ ಇದನ್ನೆಲ್ಲ ತಗೊಂಡು ಹೋಗ್ಬಿಡ್ತು ಅಂದರೆ ಇದೊಂದು ಬೆಡ್ರೂಮ್ ಆಗುತ್ತೆ.
ಈ ಕಡೆ ಬಂತು ಅಂದ್ರೆ ಇಲ್ಲಿ ಆಸ್ ಇಟ್ ಈಸ್ ಒಂದು ವಾಶ್ರೂಮ್ ಕೂಡ ಇದೆ, ಅಂದ್ರೆ ಬಚ್ಚಲ್ ಮನೆ ವಾಶ್ರೂಮ್ ಕೂಡ ಇದೆ. ಆಕ್ಚುಲಿ ದಿಸ್ ಇಸ್ ನಾಟ್ ದೇವ್ರ ಮನೆ ಅಲ್ಲ ಇದು, ಅಂದ್ರೆ ಸಿನಿಮಾಗೆ ನಮ್ಗೆ ಶೂಟಿಂಗಿಗೆ ಹೇಗೆ ಬೇಕೋ ಹಾಗೆ ಅನುಕೂಲ ಮಾಡ್ಕೊಡೋದಕ್ಕೂ ಇವರು ರೆಡಿ ಇದ್ದಾರೆ. ಇದಿಷ್ಟು ಆಲ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೂ ರೆಡಿ ಮಾಡಿಕೊಟ್ಟಿದ್ದಾರೆ. ನೋಡಿ ನೋಡಿ, ಇದೆಲ್ಲ ಬಂದು ಪ್ಲಾಸ್ಟರ್ ಪ್ಯಾರಿಸ್ ಅಲ್ಲಿ ಮಾಡಿರ್ತಕ್ಕಂಥ ಡಿಸೈನ್ಸ್ ನೋಡಿ. ಇಲ್ಲಿ ಗೊತ್ತಾಯ್ತು, ಇಲ್ಲಿ ಒಡೆದೋಗಿದೆ, ಇದು ಒಡೆದೋಗಿದೆ ನೋಡಿ, ಇದು ಪ್ಲಾಸ್ಟರ್ ಪ್ಯಾರಿಸ್ ಇದು. ಸೊ ಇವರು ಒರಿಜಿನಲಿ ಕಟ್ಟಿರೋದೆಲ್ಲ ಇದೆಲ್ಲ ನೋಡಿ, ಪಕ್ಕ ವುಡ್ಡಲ್ಲಿ ಮಾಡಿರ್ತಕ್ಕಂಥದ್ದು. ಆ ಕಡೆನೂ ವುಡ್ ಡಿಸೈನ್ ಇದೆ. ಮೋಸ್ಟ್ಲಿ ಓನರ್ಗೆ ಕೃಷ್ಣನ್ನ ಕಂಡ್ರೆ ಭಾಳ ಪ್ರೀತಿ ಅನ್ಸುತ್ತೆ. ಎಲ್ಲಿ ನೋಡಿದ್ರು ಕೃಷ್ಣಂದೇ ಇದೆ. ಇಲ್ಲಿ ರಾಧಾಕೃಷ್ಣನ ಒಂದು ಪೋರ್ಟ್ರೇಟ್ ಥರ ಮಾಡಿಸಿದ್ದಾರೆ. ಇದು ಎಲ್ಲವೂ ಚೆನ್ನಾಗಿದೆ, ಮೇಲ್ಗಡೆನೂ ಇದೆ. ಅಲ್ಲಿಂದ ಈ ಫಸ್ಟ್ ಫ್ಲೋರಿಂದ ಮತ್ತೆ ಸೆಕೆಂಡ್ ಫ್ಲೋರ್ ಬಂದರೆ ಇಲ್ಲೂ ಒಂದು ದೊಡ್ಡ ಲಿವಿಂಗ್ ರೂಮ್ ಇದೆ. ನಾವು ಒಂದೇ ಬಿಲ್ಡಿಂಗ್ಗೆ ಬಂದು ಎರಡು ಮೂರು ಮನೆ ಥರ ತೋರಿಸ್ಕೋಬೋದು. ಈ ಲಿವಿಂಗ್ ರೂಮ್ನಲ್ಲಿ ಒಂದು ಒಳ್ಳೆ ಉಯ್ಯಾಲೆ ನೋಡಿ. ಇದೆಲ್ಲ ಒರಿಜಿನಲಿ ಓನರು ಫುಲ್ಲು ವುಡ್ಡಲ್ಲಿ ವಾಲ್ ಫಿನಿಷಿಂಗ್ ಮಾಡಿಸಿದ್ದು. ಈ ಫರ್ನಿಷಿಂಗ್ ಎಲ್ಲವೂ ವುಡ್ಡಲ್ಲಿ ಮಾಡಿದ್ದಾರೆ. ಇದೊಂದು ಒಳ್ಳೆ ಸೂಪರ್ ಉಯ್ಯಾಲೆ, ಆ್ಯಂಟಿಕ್ ಪೀಸ್ ಥರ ಇದೆ. ಹಾಗೆ ಇಲ್ಲೂ ಮೇಲ್ಗಡೆ ಇಲ್ಲೂ ಒಂದು ಬೆಡ್ರೂಮ್ ಇದೆ. ನೋಡಿ, ಇದು ರೌಂಡ್ ಬೆಡ್, ಇದು ಫುಲ್ ಒಂದು ರೌಂಡ್ ಈ ತರ ಶೇಪ್ ಅಲ್ಲಿ ಇರ್ತಕ್ಕಂಥ ಬೆಡ್. ಇದು ಹಳೆ ಕಾಲದಲ್ಲಿ ದೊಡ್ಡ ಟಿವಿ ಅಂತ ಬರ್ತಾ ಇದ್ದಿದ್ದು ಈ ತರ. ಅದನ್ನ ಇಲ್ಲಿ ಯೂಸ್ ಆಗ್ತಿದೆಯಲ್ಲ ನನಗೆ ಗೊತ್ತಿಲ್ಲ, ಬಟ್ ಅಟ್ಮಾಸ್ಫಿಯರ್ಗಂತೂ ಈ ಟಿವಿ ಇದೆ. ಹಳೆ ಕಾಲದಲ್ಲಿ ಒಂದು ಸ್ವಲ್ಪ ದೊಡ್ಡ ಟಿವಿ, ಮತ್ತೆ ನಾವೇನು ಇವಾಗ 5.1 ಸ್ಪೀಕರ್ಸ್ ಅಂತೀವಲ್ಲ ಅದೇ ಥರದ್ದು ಈ ಸ್ಪೀಕರ್ಸ್ಗಳು ಬರ್ತಾ ಇತ್ತು. ಇಲ್ಲಿ ಅಟ್ಮಾಸ್ಫಿಯರ್ ಇಟ್ಕೊಂಡಿದ್ದಾರೆ. ಇಷ್ಟು ಈ ಮನೆ ವಿಶೇಷತೆಗಳು ಸ್ನೇಹಿತರೆ. ಇಲ್ಲಿ ಬಂದರೆ ಒಂದು ಬಾಲ್ಕನಿ ವ್ಯೂ ತೋರಿಸ್ತೀನಿ, ಬನ್ನಿ ಬನ್ನಿ. ಇಲ್ಲೂ ಒಂದು ಬೆಡ್ರೂಮ್ ಇದೆ. ಅಲ್ಲ, ಹಾಗೆ ಮೇಲೆ ನೋಡಿದ್ರೆ ಇಲ್ಲೂ ಕೃಷ್ಣ ತನ್ನ ಹೆಂಡತಿಗೆ ಜಡೆ ಹಾಕ್ತಿರೋ ಫೋಟೋನೇ ಇದೆ. ಈ ಬಿಲ್ಡಿಂಗ್ ಓನರ್ಗೆ ಕೃಷ್ಣ ಅಂದರೆ ಭಾಳ ಪ್ರೀತಿ ಅಂತ ಅನಿಸುತ್ತೆ. ಹಾಗೆ ಆಚೆ ಹೋಗೋಣ ಬನ್ನಿ. ಇಲ್ಲಿ ಬಂತು ಅಂದರೆ ಇದು ಬಾಲ್ಕನಿ. ಈ ಬಾಲ್ಕನಿನಲ್ಲಿ ನಿಂತ್ಕೊಂಡ್ರೆ ನಿಮಗೆ ಈ ತೋಟದ ಅಟ್ಮಾಸ್ಫಿಯರ್ ಫುಲ್ಲು ಕಾಣುತ್ತೆ. ಅಲ್ಲ, ಹಾಗೆ ಬಂತು ಅಂದರೆ ನಾವಿಲ್ಲಿ ನಿಂತ್ಕೊಂಡು ಸ್ವಿಮ್ಮಿಂಗ್ ಪೂಲ್ನು ನಾವು ಇಲ್ಲಿಂದನೂ ನೋಡ್ಬೋದು. ಅಲ್ಲೇ ಸ್ವಿಮ್ಮಿಂಗ್ ಪೂಲ್ ಕಾಣ್ತಾ ಇದೆ. ನಾನು ನಿಮಗೆ ಮೊದಲೇ ಸ್ವಿಮ್ಮಿಂಗ್ ಪೂಲ್ ತೋರಿಸಿದ್ನಲ್ಲ ಈ ಕಾಂಪೌಂಡ್ ಒಳಗಡೆ. ಹೀಗೆ ಬಂತು ಅಂದರೆ ಇವರು ತೋಟದಲ್ಲಿ ಒಂದಷ್ಟು ಮಾವಿನ ಗಿಡಗಳು ಅವು ಇವು ಅಡಿಕೆ ಗಿಡ ಅವ್ರಿಗೇನೇನು ಅನುಕೂಲ ಇದೆ ಅದನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಕೆಳಗಡೆ ಒಂದೆರಡು ಬಾಳೆ ಗಿಡಗಳು. ಇದು ಸುಮಾರು 3 ಎಕರೆನಲ್ಲಿ ಕಟ್ಟಿರ್ತಕ್ಕಂಥದ್ದು, 3 ಎಕರೆನಲ್ಲಿ ಇರ್ತಕ್ಕಂಥ ಜಾಗ ಇದು. ಸ್ನೇಹಿತರೆ, ನಾನು ಈ ಎಪಿಸೋಡು ಮತ್ತು ಈ ಬಂಗ್ಲೆ ಇದು ಈ ಜಾಗ ಎಲ್ಲ ಚೆನ್ನಾಗಿ ನಿಮ್ಗೆ ಇಷ್ಟ ಆಗಿದೆ ಅನ್ನೋ ಒಂದು ವಿಶ್ವಾಸದಿಂದ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ತೆ ವೀಕ್ಷಕರೇ.